ಒಳಗಡೆ ಮಹಜರನ್ನು ಕೂಡ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆದಿದೆ. ಸೊ ವಶಪಡಿಸಿಕೊಂಡಂತಹ ಬಟ್ಟೆಗಳಿಂದ ವಸ್ತುಗಳಿಂದ ಸಾಕ್ಷ್ಯ ಸಂಗ್ರಹ ಸಾಧ್ಯನಾ? ಈ ಬಗ್ಗೆ FSL ತಜ್ಞರಾದ ದಿನೇಶ್ ರಾವ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ಈಗ ಇಟ್ ಡಿಪೆಂಡ್ಸ್ ಅಂದ್ರೆ ದ ಟೈಮ್ ಆಫ್ ಇನ್ಸಿಡೆಂಟ್ ಆಕ್ಚುಲಿ ನಮಗೂ ಗೊತ್ತಿದ್ದಿಲ್ಲ, ಬಟ್ ಎಕ್ಸಾಕ್ಟ್ ಟೈಮ್ ಅವ್ರಿಗೂ ಗೊತ್ತಿ, ಆದ್ರೂ ನಮ್ಗೆ ಪ್ರೈಮರ್ ಫೋಸೆ ನಮ್ಗೆ ಅನ್ಸುತ್ತೆ ಇಟ್ ಇಸ್ ಮೋರ್ ದನ್ ಫ್ಯೂ ಮಂತ್ಸ್ ಅಂತ. ಸೊ ಆ ತರ ಇರೋದ್ರಿಂದ ಅಲ್ಲಿರ್ತಕ್ಕಂತ ಬಟ್ಟೆಗಳು ಆಗ್ಲಿ, ಐ ಡೋಂಟ್ ಥಿಂಕ್ ಇಟ್ ಹಸ್ ಗಾಟ್ ಎನಿ ಎವಿಡೆನ್ಸ್ ಆಫ್ ವ್ಯಾಲ್ಯೂ. ಇಟ್ ಇಸ್ ಮೋಸ್ಟ್ ಅನ್ಲೈಕ್ಲಿ. ಬಟ್ ಏನಾದ್ರೂ ಇವರು ಆ ಇನ್ಸಿಡೆಂಟ್ ನಡೆದ ಮೇಲೆ ಅಲ್ಲಿ ಏನಾದ್ರೂ ಆ ಬಟ್ಟೆಗಳನ್ನ ಏನಾದ್ರೂ ಇಟ್ಟಿದೀನಿ ಅಂತ ತೋರಿಸಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಕಲೆಕ್ಟ್, ದಟ್ ವಿಲ್ ಬಿ ಅ ವೆರಿ ಗುಡ್ ಎವಿಡೆನ್ಸ್. ಆ ಬಟ್ಟೆ ಆಗ್ಲಿ ಬೆಡ್ಶೀಟ್ ಆಗ್ಲಿ ಅದೆಲ್ಲ ನಾನು ಕಲೆಕ್ಟ್ ಮಾಡಿದೀನಿ, ನಾನು ಇಟ್ಟಿದೀನಿ ನೋಡಿ, ಈ ರೂಮ್ ಅಲ್ಲಿ ಇಟ್ಟಿದೀನಿ, ಜಾಗದಲ್ಲಿ ಇಟ್ಟಿದೀನಿ ಅಂತ ತೋರಿಸಿದ್ರೆ ದೆನ್ ದೇ ಕ್ಯಾನ್ ಮಾರ್ನಿಯರ್ ಟೈಮ್ ಅಲ್ಲಿ ದೇ ಕ್ಯಾನ್ ರಿಟ್ರೀವ್ ಫ್ರಮ್ ದೇರ್. ಸೊ ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ಅದು ಬಿಟ್ಟು ಬೇರೆ ಬಟ್ಟೆಗಳನ್ನೆಲ್ಲ ತಗೊಳ್ಳೋದು ಡೆಫಿನೆಟ್ಲಿ ಡಸಂಟ್ ಹ್ಯಾವ್ ಎನಿ ರೆಲೆವೆನ್ಸ್. ಬಟ್ ನಾವು ಕೇಳ್ಪಟ್ವಿ ಸರ್, ಕೆಲವೊಂದಿಷ್ಟು ಜನ ಹೇಳಿದ್ದು, ಲಾಯರ್ಸ್ ಕೂಡ ಅದ್ರ ಬಗ್ಗೆ ವಾದ ಮಾಡ್ತಾ ಹೇಳ್ತಾ ಇದ್ರು, ಅಕಸ್ಮಾತ್ ಆಕೆ ಇಂಟರ್ ಕೋರ್ಸ್ ಆ ವ್ಯಕ್ತಿ ಜೊತೆ ಮಾಡಿದ್ರೆ ಅಥವಾ ರೇಪೆ ಆಗಿದೆ ಅಂತ ಇಟ್ಕೊಳ್ಳೋಣ ಆಕೆ ಹೇಳ್ದಂಗೆ, ಬಟ್ಟೆಗಳನ್ನ ಸಿಕ್ಕಿದ್ರೆ ಅಫ್ಕೋರ್ಸ್ ಎವಿಡೆನ್ಸ್ ಸಿಕ್ಕಂಗೆ ಆಗುತ್ತೆ, ವಾಶ್ ಮಾಡಿದ್ರು ಕೂಡ ಕೆಲವೊಂದ್ಸತಿ ಅದರಲ್ಲಿ ಸಾಕ್ಷ್ಯಗಳು ಸಿಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ಇದು ನಿಜನ? ಆಗಿದೆ ಅಂದ್ರೆ ನಾನು ನೂರಾರು ಕೇಸ್ ಮಾಡಿದೀನಿ, ಅದರಲ್ಲಿ ಈ ತರ ಇದು ಬಂದಿಲ್ಲ. ಬಟ್ ಒಂದು ವರದೇಶದಲ್ಲಿ ಒಂದು ರಿಸರ್ಚ್ ಪಬ್ಲಿಕೇಶನ್ ಮಾಡಿದ್ದಾರೆ, ಅದರಲ್ಲಿ ಇದೆ ಅಂತ ತೋರಿಸಿದ್ದಾರೆ. ದಟ್ ಈಸ್ ಅ ಸ್ಟಡಿ ಮೆಟೀರಿಯಲ್ ಬಟ್ ನಾಟ್ ಎ ಕ್ರೈಮ್ ಮೆಟೀರಿಯಲ್. ಐ ಡೋಂಟ್ ನೋ, ಯಾಕಂದ್ರೆ ನನಗೂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಕೇಳಿದಾಗ ಐ ಡಿಂಟ್ ಅಗ್ರಿ ವಿತ್ ದಟ್ ರಿಸರ್ಚ್. ಯಾಕಂದ್ರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್ ದ ಸಮನಲ್ ಫ್ಲೂಯಿಡ್ ಅಂತ ಏನ್ ಹೇಳ್ತಿದ್ವಿ, ಸೆಕ್ರೆಟೆಡ್ ಫ್ರಮ್ ದೋಸ್ ಪ್ರೋಸ್ಟೆಟಿಕ್ ಗ್ಲ್ಯಾಂಡ್ಸ್, ಅದು ಪ್ಲಸ್ ದ ಸೆಮನ್ ಇಟ್ಸೆಲ್ಫ್, ದಿಸ್ ಇಸ್ ಎ ಬಯಾಲಜಿಕಲ್ ಮೆಟೀರಿಯಲ್. ಈ ಕೆಮಿಕಲ್ಸ್ ಫ್ರಮ್ ದ ಸೋಪ್ ಆಗ್ಲಿ ಡಿಟರ್ಜೆಂಟ್ ಆಗ್ಲಿ ದಟ್ ವಿಲ್ ಡೆಫಿನೆಟ್ಲಿ ಡಿಸ್ಟ್ರಾಯ್ ದ ಸ್ಪೆಸಿಮನ್. ಬಟ್ ಅವರು ರಿಸರ್ಚ್ ಮಾಡಿರೋದು ಬೇಸ್ಡ್ ಆನ್ ಲ್ಯಾಬೊರೇಟರಿ ಕಂಡೀಷನ್ಸ್. ಸೊ ಅದಕ್ಕೂ ಐ ಡೋಂಟ್ ಥಿಂಕ್ ಇಟ್ ಶುಡ್ ಬಿ ಟೇಕನ್ ಇನ್ ಸೋ ಸೀರಿಯಸ್ಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ವಾಶ್ ಮಾಡಿದ ಮೇಲೆ ಸ್ಟೆಮನ್ ಇಡೋದು ಇಟ್ಸ್ ವೆರಿ ಅನ್ಲೈಕ್ಲಿ. ಬಟ್ ಇನ್ನೊಂದು ವಿಚಾರನೂ ಪ್ರಸ್ತಾಪ ಆಯ್ತು, ಆ ಕಾಸ್ಟ್ಲಿ ಗಿಫ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಅಕಸ್ಮಾತ್ ಬಟ್ಟೆ ಮೇಲೂ ಕೂಡ ಫಿಂಗರ್ ಪ್ರಿಂಟ್ಸ್ ಏನಾದ್ರೂ ಇದ್ರೆ ಅದು ಅದನ್ನು ಕೂಡ ಸಾಕ್ಷಿ ಅಂತ ಪರಿಗಣಿಸಬಹುದು ಅಂತ, ಆ ಚಾನ್ಸಸ್ ಎಷ್ಟು ಮಟ್ಟಿಗೆ? ಅಲ್ಲ, ಒಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಆ ಗಿಫ್ಟ್ಸ್ ಪರ್ಚೇಸ್ ಮಾಡಿರೋದು ಯಾರು, ಯಾರ ಹಣದಿಂದ ಪರ್ಚೇಸ್ ಮಾಡಿದ್ದಾರೆ, ಸೊ ಆಲ್ ದಿಸ್ ಥಿಂಗ್ ದಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ಅನ್ಲೆಸ್ ಅಂಡ್ ಅಂಟಿಲ್ ಶಿ ಹಸ್ ಗಾಟ್ ಎವಿಡೆನ್ಸ್ ಟು ಸಬ್ಸ್ಟಾನ್ಸಿಯೇಟೆಡ್. ಒಂದು ಪ್ಲಸ್ ಈ ಬಟ್ಟೆಗಳ ಮೇಲೆ ಫಿಂಗರ್ ಪ್ರಿಂಟ್ಸ್ ದಟ್ ಇಸ್ ವೆರಿ ಅನ್ಲೈಕ್ಲಿ, ಯಾಕಂದ್ರೆ ಬಿಕಾಸ್ ಗಿವನ್ ದ ಟೈಮ್ ಎಲ್ಯಾಪ್ಸ್ಡ್. ಸೊ ಫ್ರೆಶ್ ಆಗಿದ್ರೆ ಏನೋ ಒಂದು ಆತರ ಟೆಕ್ನಾಲಜಿ ಇಟ್ಬಿಟ್ಟು ತಗೊಳ್ಬಹುದು ಅಂತ ಇರ್ಬೋದು. ಬಟ್ ಇಷ್ಟು ದಿನಗಳ ನಂತರ ಅಂಡ್ ಎಲ್ಲದಕ್ಕಿಂತ ಸಿ ದಿ ಮೆಟೀರಿಯಲ್ ಹ್ಯಾಸ್ ಬಿನ್ ಕಾಂಪ್ರಮೈಸ್ ಆರ್ ಇಟ್ ಇಸ್ ಬಿನ್ ಟ್ಯಾಂಪರ್ಡ್. ಯಾಕಂದ್ರೆ ಇದನ್ನ ತಗೊಂಡ್ಬಿಟ್ಟು ನಮ್ಮ ಏರ್ ಸರೈಲ್ ಪ್ರಿಕಾಷನ್ಸ್ ನಲ್ಲಿ ನಾವು ಪ್ರಿಸರ್ವ್ ಮಾಡಿಲ್ಲ, ಅದನ್ನ ಎಲ್ಲೋ ಇಟ್ಟಿರ್ತಾರೆ, ಇನ್ನ ಬೇರೆ ಅದ್ರ ಮೇಲೆ ಡಸ್ಟ್ ಕೂತಿರುತ್ತೆ, ಇಲ್ಲ ಬೇರೆಯವ್ರು ಯಾರಾದ್ರೂ ಮುಟ್ಟಿರ್ತಾರೆ. So that it is compromising of the evidence. That will be again having less relevance in the court of law. ಸರ್, ಇವಾಗ ತುಂಬಾ ದಿನಗಳಾಗಿದೆ, ತಿಂಗಳುಗಳಾಗಿದೆ, ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ ಎಷ್ಟು ದಿನ ಆಗಿದೆ ಅಂತ. ಒಂದ್ ವೇಳೆ ಆಕೆ ಆ ಬಟ್ಟೆಗಳನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ರೆ, ತನ್ನ ಪ್ರೈವೇಟ್ ಬಟ್ಟೆಗಳನ್ನ ಎಸ್ಪೆಷಲಿ ಆಕೆ ರಿಸರ್ವ್ ಮಾಡಿ ಅಂದ್ರೆ ಇಟ್ಟಿದ್ರೆ, ಪ್ರಿಸರ್ವ್ ಮಾಡಿ ಇಟ್ಟಿದ್ರೆ, ಸೊ ಅದರಿಂದ ಏನಾದ್ರೂ ಸಾಕ್ಷಿಗಳು ಸಿಗ್ಬಹುದಾ? ಯಾಕಂದ್ರೆ ನಾವೇ ಸುಮಾರು ಕೇಳಿದೀವಿ. ಸೊ ಆತರ ಏನಾದ್ರೂ ಯೋಚನೆ ಮಾಡಿದ್ರೆ, ಬಟ್ ನನ್ಗೆ ಇವ್ರಿಗಿನಲ್ಲಿ ಆತರ ಯೋಚನೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ವೆನ್ ಶಿ ಹಸ್ ರೆಕಾರ್ಡೆಡ್ ದ ಹೋಲ್ ಆಕ್ಟ್, ದಿಸ್ ಪಾಸಿಬಿಲಿಟಿ ಕೆನಾಟ್ ಬಿ ರೂಲ್ಡ್ ಔಟ್. ಇರಬಹುದು, ಅಂಡ್ ಇಫ್ ಇಟ್ ಇಸ್ ದೇ ದೆನ್ ಡೆಫಿನೆಟ್ಲಿ ದಟ್ ವಿಲ್ ಬಿ ಎ ವೆರಿ ಸ್ಟ್ರಾಂಗ್ ಎವಿಡೆನ್ಸ್ ಟು ಸಪೋರ್ಟ್ ಅವರ್ ಸ್ಟೇಟ್ಮೆಂಟ್. ಅಂದ್ರೆ ಆತರ ಇಟ್ಟಿದ್ರೆ ಎಷ್ಟು ತಿಂಗಳಾದ್ರೂ ಪರವಾಗಿಲ್ಲ, ಎವಿಡೆನ್ಸ್ ಅಲ್ಲಿ ಇರುತ್ತೆ. ಅಲ್ಲ, ಇರುತ್ತೆ ಇರುತ್ತೆ, ಈವನ್ ಡ್ರೈ ಇದು ಡ್ರೈ ಆದ್ಮೇಲೆ ದ ಸ್ಟೇನ್ಸ್ ಕ್ಯಾನ್ ಬಿ ರಿಟ್ರೀವ್ಡ್, ಈವನ್ ಸ್ಪರ್ಮಟೋಜೋವಾ ಕ್ಯಾನ್ ಬಿ ರಿಟ್ರೀವ್ಡ್. ಒಂದು ನೋಡಿ, ಒಂದು ಈಗ ಸಮೆನ್ ಇದೆ ಅಂದ ಮಾತ್ರಕ್ಕೆ ಇದು ಅವ್ರದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಸೆಮೆನ್ ಅಲ್ಲಿ ಇರ್ತಕ್ಕಂತ ಡಿ ಎನ್ ಎ ಅನಾಲಿಸಿಸ್ ಮಾಡಿ ಯಾರ್ದು ಅಂತ ಹೇಳ್ತಿದ್ದಾರೆ ಅವ್ರು ಡಿ ಎನ್ ಎ ತಗೊಂಡು ಕಂಪೇರ್ ಮಾಡಿದಾಗ ಮಾತ್ರ ಅದು ಸಾಧ್ಯ. ಎಕ್ಸಾಕ್ಟ್ಲಿ, ದಟ್ ಇಸ್ ಅಂದರ್ ಡಿಫ್ರೆಂಟ್ ಪ್ರೋಸೆಸ್. ಸೊ ದಟ್ಸ್ ಅಗೇನ್ ಲಾಂಗ್ ಪ್ರೋಸೆಸ್. ಬಟ್ ಫಸ್ಟ್ ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ಸೆಮೆನ್ ಇದೆ, ಆ ಪೇನ್ ಇದೆ, ಆ ಬಟ್ಟೆ ಸಿಕ್ತು ಅಂತ.
ಉಳಿದ ಅಪ್ಡೇಟ್ಸ್ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.